ಮೈಕ್ರೋಫೈನಾನ್ಸ್ಗಳ ಹಾವಳಿ ಅನೇಕ ಮಹಿಳೆಯರ ಜೀವನ ಹಾಳು ಮಾಡುತ್ತಿದೆ ಮತ್ತು ಕುಟುಂಬಗಳನ್ನು ಒಡೆದು ಹಾಕುತ್ತಿದೆ. ಸ್ವಸಹಾಯ ಗುಂಪುಗಳು ಮಹಿಳೆಯರ ಪಾಲಿನ ಶತ್ರುಗಳಾಗಿ ಮಾರ್ಪಾಡಾಗುತ್ತಿವೆ ಎಂದು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಿಎಸ್ಎಸ್ ಸಂಘದ ತಾಲೂಕು ಅಧ್ಯಕ್ಷ ಎರಕಟ್ಟೆ ರಮೇಶ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಗಂಗಾಧರ್, ಮಂಜುನಾಥ್, ಶಿಲ್ಪಿಗಳಾದ ಗೋಪಿನಾಥ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಈ ಮೈಕ್ರೋ ಫೈನಾನ್ಸ್ ನ ಲೈಸೆನ್ಸ್ ನ ರದ್ದು ಮಾಡಬೇಕು. ಮೈಕ್ರೋ ಫೈನಾನ್ಸ್ ನ ಒತ್ತಡಕ್ಕೆ ಮಣಿದು ಸತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ 25 ಲಕ್ಷ ಪರಿಹಾರ ಕೊಡಬೇಕು. ಆಮೇಲೆ ಫೈನಾನ್ಸ್ ನ ಕಟ್ಟಕ್ಕಾಗದಲ್ಲಿ ಊರು ಬಿಟ್ಟು ಹೋಗಿರ್ತಂತವರಿಗೆ ರಕ್ಷಣೆ ಕೊಟ್ಟು ಅವ್ರನ್ನ ಮತ್ತೆ ಊರಿಗೆ ಕರ್ಕೊಂಬಂದು ಊರು ಸೇರಿಸ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ಸ್ ಇದೆ. ಅದು ಈ ಮೈಕ್ರೋ ಫೈನಾನ್ಸ್ನವರು ರೌಡಿಗಳನ್ನ ಬಿಟ್ಟು ಕಣನ ವಸೂಲಿ ಮಾಡ್ತಾರೆ, ಅವರಿದ್ದ ಪ್ರಕರಣ ದಾಖಲು ಮಾಡಿ ಅವ್ರನ್ನೆಲ್ಲ ಬಂಧಿಸಬೇಕು ಅಂತೇಳಿ ನಾವು ACR ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ. ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ ಎಸ್ಆರ್ ಜುವೆಲ್ಸ್ನಲ್ಲಿ ಸಂಪರ್ಕಿಸಿ ಯೋಗೀಶ್ ಆಚಾರ್, ಎಸ್ಆರ್ ಜುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663134461.